नमस्कार गेळेयरे, इन्नु हेच्चिन स्फूर्तिदायक हागू मनोरंजन वीडियोगळिगागि ई चानल अन्नु सब्स्क्राइब माडि। वैद्यो नारायणो हरिहि, वैद्यरु साक्षात् देवर समान। एष्टो बारि इदु सत्य एनिसुत्तदे, मनुष्य हुट्टिनिंद आरंभवागि मरणद वरेगे वैद्यरु नम्म बदुकिनल्लि प्रमुख स्थानवन्न पडेयुत्तारे। मनुष्य अंद मेले अनारोग्य सामान्य, आ संदर्भगळल्लेल्ल देवरंते काणुववरु वैद्यरु। निमगे नेनपिदेया, नावु चिक्कोरागिद्दाग नम्म ऊरिनल्लि ओब्बरु डाक्टर् इद्दरु। अवरु तम्म किविगे स्टेथोस्कोप् इट्टु नम्म हृदयद बडितवन्न केळि कण्णन्न परीक्षिसि एरडु बारि केम्मलु हेळि मुखवन्न सवरिदरे साकु, नम्म ज्वर माय। ವೈದ್ಯರ ಕೈಗೇರುವ ಶಕ್ತಿಯೇ ಅಂತದ್ದು। ನಮ್ಮ ಕುಟುಂಬದಲ್ಲಿ ಯಾರಾದರೂ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾದರೆ, ಅಪಘಾತವಾದರೆ ನಮಗೆ ನೆನಪಾಗುವುದು ಆಸ್ಪತ್ರೆ ಎನ್ನುವ ದೇಗುಲ, ಡಾಕ್ಟರ್ ಎನ್ನುವ ದೇವರು। ಆ ಕ್ಷಣದಲ್ಲಿ ಡಾಕ್ಟರ್ ಎಲ್ಲ ಸರಿ ಹೋಗುತ್ತೆ, ನಮ್ಮ ಪ್ರಯತ್ನವನ್ನ ನಾವು ಮಾಡುತ್ತೇವೆ ಎಂದರೆ ನಮ್ಮ ಮನಸ್ಸು ನಿರಾಳ। ಈ ಜಗತ್ತಿನಲ್ಲಿ ಎಂತಹದೇ ಮಹಾನ್ ಕಾಯಿಲೆ ಬರಲಿ, ಸಾಂಕ್ರಾಮಿಕ ರೋಗ ಬರಲಿ, ಆ ಕ್ಷಣದಲ್ಲಿ ಪ್ರಾಣದ ಹಂಗು ತೊರೆದು ರೋಗಿಯ ಪರವಾಗಿ ನಿಲ್ಲುವ ಒಂದೇ ಒಂದು ಜೀವ ಅದು ಡಾಕ್ಟರ್। ಫ್ರೆಂಡ್ಸ್, ವೈದ್ಯಕೀಯ ಶಿಕ್ಷಣ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ, ಅದು ಎಲ್ಲ ಶಿಕ್ಷಣದಂತಲ್ಲ, ಸಂಕೀರ್ಣವಾಗಿರುವ ಮನುಷ್ಯನ ದೇಹದ ಕಲಿಕೆ। ಒಂದು ಮನೆಯ ಮಗು ಡಾಕ್ಟರ್ ಆಗಿ ಹೊರಹೊಮ್ಮುವಲ್ಲಿಯವರೆಗೆ ಆ ಮನೆಯ ಹೆತ್ತವರ ಪೋಷಕರ ಬಹಳ ದೊಡ್ಡ ತ್ಯಾಗವಿರುತ್ತದೆ, ಜೊತೆಗೆ ವೈದ್ಯರಾಗಲು ಹೊರಟ ವಿದ್ಯಾರ್ಥಿಗಳ ರಾತ್ರಿ ಹಗಲಿನ ಪರಿಶ್ರಮವಿರುತ್ತದೆ। ಅದೊಂದು ಅಗಾಧವಾದ ತಪಸ್ಸು ಮತ್ತು ಜೀವನ ಯಜ್ಞ। ಸಾವಿನ ಅಂಚಿನಲ್ಲಿರುವ ಎಷ್ಟೋ ರೋಗಿಗಳಿಗೆ ಅವರ ಮನೆಯವರಿಗೆ ಡಾಕ್ಟರ್ ನಾನು ಬದುಕ್ತೇನಾ, ಡಾಕ್ಟರ್ ಅವರು ಬದುಕುತ್ತಾರಾ ಎನ್ನುವ ಒಂದು ಪ್ರಶ್ನೆಗೆ ಡಾಕ್ಟರ್ ಬಾಯಿಂದ ಬರುವ ಒಂದೇ ಒಂದು ಸಕಾರಾತ್ಮಕ ಉತ್ತರಕ್ಕಾಗಿ ಎಲ್ಲರೂ ಚಾತಕ ಪಕ್ಷಿಗಳಂತೆ ಕಾಯುತ್ತಿರುತ್ತಾರೆ। ಎಷ್ಟೋ ಬಾರಿ ಅನಾರೋಗ್ಯದಲ್ಲಿದ್ದಾಗ ಡಾಕ್ಟರ್ ಬಳಿ ಹೋಗಿ ಮದ್ದು ತೆಗೆದುಕೊಂಡು ಮನೆಗೆ ಬಂದು ಗುಣಮುಖರಾದ ಮೇಲೆ ಅಥವಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಮರಳಿ ಮನೆಗೆ ಹೋಗುವ ಮುನ್ನ ನಾವು ಡಾಕ್ಟರ್ಗೆ ಹೋಗಿ ಯಾವತ್ತಾದರೂ ಧನ್ಯವಾದ ಹೇಳಿದ್ದೇವಾ? ಕೆಲವೊಂದು ಬಾರಿ ನಮ್ಮ ದುರಾದೃಷ್ಟವೋ, ದೇಹ ಪ್ರಕೃತಿಯೋ ಅಥವಾ ಮದ್ದಿನ ಪ್ರಭಾವವೋ, ಆ ಕ್ಷಣದಲ್ಲಿ ವೈದ್ಯರು ತೋರುವ ಸಣ್ಣ ನಿರ್ಲಕ್ಷ್ಯವೋ ಅನಾಹುತಗಳಾಗುತ್ತದೆ। ಅದು ಸಾವಿರ ಲಕ್ಷಗಳಲ್ಲಿ ಒಂದು ಬಾರಿ। ಆ ಕ್ಷಣದಲ್ಲಿ ನಮ್ಮ ಕೋಪಗಳೆಲ್ಲ ವೈದ್ಯರ ಮೇಲಿರುತ್ತದೆ, ಎಲ್ಲ ಕ್ಷೇತ್ರಗಳಲ್ಲೂ ತೊಡಕುಗಳಿರುತ್ತವೆ, ಆದರೆ ಎಲ್ಲರೂ ಹಾಗಿರುವುದಿಲ್ಲ ಮತ್ತು ಎಲ್ಲ ಸಂದರ್ಭಗಳಲ್ಲೂ ಹಾಗಾಗುವುದಿಲ್ಲ। ಡಾಕ್ಟರ್ ಜೊತೆಗೆ ನಾವು ನೆನೆಸಿಕೊಳ್ಳಲೇಬೇಕಾದವರು ನರ್ಸ್ ಅಂದರೆ ದಾದಿಯರು। ಮನೆಯವರು ಮುಟ್ಟಲು ಅಸಹ್ಯಪಡುವಂತಹ ಗಾಯ, ನೆತ್ತರು, ಮಲ, ಮೂತ್ರ ಯಾವುದನ್ನು ಲೆಕ್ಕಿಸದೆ ನಗುತ್ತಲೇ ಧೈರ್ಯ ತುಂಬುತ್ತಾ ಸೇವೆ ಮಾಡುವವರು ನರ್ಸ್। ಬಂದ ರೋಗಿಯ ಬಿಪಿ ಚೆಕಪ್ನಿಂದ ಹಿಡಿದು ಆಪರೇಷನ್ ಥಿಯೇಟರ್ ವರೆಗೆ ಅವರು ಸದಾ ಕ್ರಿಯಾಶೀಲ ಮತ್ತು ಜಾಗೃತ। ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣುವವರು ನರ್ಸ್ಗಳು। ಅವರ ಸೇವೆ, ಸಮರ್ಪಣಾ ಭಾವ ಪದಗಳಲ್ಲಿ ಹಿಡಿದಿಡುವುದು ಕಷ್ಟಸಾಧ್ಯ। ಬಂಧುಗಳೇ, ಕೊರೋನಾದಂತಹ ಕಾಯಿಲೆ ಬಂದಾಗ ಜನ ಅವರ ಹತ್ತಿರ ಹೋಗಲು ಭಯಪಡುತ್ತಿರುವ ಈ ಸಂದರ್ಭದಲ್ಲಿ ಮಾಸ್ಕ್ ತೊಟ್ಟು ಅವರ ಸೇವೆಗೆಡಿದಿರುವ ಎಲ್ಲ ಡಾಕ್ಟರ್ ಮತ್ತು ನರ್ಸ್ ನಿಜಕ್ಕೂ ಗ್ರೇಟ್ ಎನಿಸುತ್ತಾರೆ। ಸಾವಿನ ಕದ ತಟ್ಟಿದ ಅದೆಷ್ಟೋ ಜನ ಮತ್ತೆ ಬದುಕಿನ ಹೊಸ ವಸಂತಗಳನ್ನು ಪಡೆಯುವುದು ಇದೇ ಡಾಕ್ಟರ್ ಮತ್ತು ನರ್ಸ್ಗಳಿಂದ। ಅದಕ್ಕೆ ಆಸ್ಪತ್ರೆ ಒಂದು ದೇಗುಲವಾದರೆ ನನಗೆ ಡಾಕ್ಟರ್ ದೇವರಂತೆಯೋ, ನರ್ಸುಗಳು ದೇವದೂತರಂತೆಯೋ ಕಾಣಿಸುತ್ತಾರೆ।